ನಮಸ್ಕಾರ. ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಕರ್ನಾಟಕದಾದ್ಯಂತ ಪಿಸಿ ಹುದ್ದೆಗಳಿಗೆ 4,000 ಅರ್ಜಿ ಆಹ್ವಾನವಾಗಿತ್ತು ಮತ್ತು ಇವತ್ತು ಆ 4,000 ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೀತಾ ಇದೆ. ಕಳೆದ ಬಾರಿ PSI ಪರೀಕ್ಷೆ ಪತ್ರಿಕೆ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಅಂತ ವಿದ್ಯಾರ್ಥಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಮತ್ತು ಆ ನಿಟ್ಟಿನಲ್ಲಿ ಇವತ್ತು ನಡೀತಾ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆ ಹೇಗಿತ್ತು, ಹೇಗೆ ಉತ್ತರಗಳನ್ನ ಬರೆದ್ರು ಅನ್ನೋ ಕುರಿತಾಗಿ ಸಂಪೂರ್ಣ ವಿವರಣೆಯನ್ನ ವಿದ್ಯಾರ್ಥಿಗಳಿಂದ ಕೇಳೋಣ. ಬನ್ನಿ ಹಾಗಿದ್ರೆ ನಮ್ಮ ವಿದ್ಯಾರ್ಥಿಗಳ ಮಾತು. PC ಪರೀಕ್ಷೆ ಹೇಗಿತ್ತು? PC ಲಿಖಿತ ಪರೀಕ್ಷೆಯನ್ನ ಬರೆದಂತ ಭರತೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಎಕ್ಸಾಮ್ ಹೇಗಿತ್ತು, ಯಾವೆಲ್ಲ ಕ್ವೆಶನ್ ಗಳಿತ್ತು ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. ಸರ್, PC ಎಕ್ಸಾಮ್ ಬರೆದ್ರಿ, ಲಾಸ್ಟ್ ಟೈಮ್ PSI ಎಕ್ಸಾಮ್ ಇತ್ತು, ಗೊಂದಲ ಇತ್ತು, ಈ ಸತಿ ಪ್ರಶ್ನೆ ಪತ್ರಿಕೆ ಹೇಗಿತ್ತು? ನಮ್ಗೆ ಸ್ವಲ್ಪ ಕಠಿಣನೇ ಇತ್ತು ಮೇಡಮ್, ತುಂಬ ಸ್ವಲ್ಪ ಟಪ್ಪಾಗಿತ್ತು ಮೇಡಮ್, ಸ್ವಲ್ಪ ಒಂದು ಲೆವೆಲಿಗೆ ಇತ್ತು ಮೇಡಮ್. ಯಾವ ಸಬ್ಜೆಕ್ಟಿನ ಕುರಿತಾಗಿ ಜಾಸ್ತಿ ಪ್ರಶ್ನೆಗಳಿದ್ದು ಸರ್? ಎಲ್ಲ ಮಿಕ್ಸ್ ಇದ್ದು ಮೇಡಮ್, ಮೆಂಟಲ್ ಎಬಿಲಿಟಿ, ಆಮ್ಯಾಗ ಜನ್ರಲ್ ಇತ್ತು ಮೇಡಮ್, ಎಲ್ಲ ಮಿಕ್ಸ್ ಇತ್ತು. PC ಲಿಖಿತ ಪರೀಕ್ಷೆಯನ್ನ ಬರೆದಂತ ಇನ್ನೊಬ್ಬ ವಿದ್ಯಾರ್ಥಿನಿ ಪೂಜಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಹಾಗಿದ್ರೆ ಅವರ ಪ್ರಕಾರ ಎಕ್ಸಾಮ್ ಹೇಗಿತ್ತು ಅನ್ನೋದನ್ನ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಹೇಗಿತ್ತು ಕ್ವೆಶನ್ ಪೇಪರ್? ಈಸಿ ಇತ್ತು ಕ್ವೆಶನ್ ಪೇಪರ್, ಈಸಿ ಇತ್ತು, ಚೆನ್ನಾಗಿತ್ತು ಎಕ್ಸಾಮ್, ಚೆನ್ನಾಗಿ ಬರೆದಿದ್ದೇವೆ ಎಕ್ಸಾಮ್. ಯಾವ ಸಬ್ಜೆಕ್ಟಿನ ಮೇಲೆ ಜಾಸ್ತಿ ಕ್ವೆಶನ್ ಕೇಳಿದ್ರು ಮೇಡಮ್? ಹಿಸ್ಟ್ರಿ, ಸೈನ್ಸ್, ಮ್ಯಾಥ್ಸ್. ಮೇಡಮ್ 100 ಕ್ವೆಶನ್ಸ್ಗಳಿರುತ್ತೆ, 90 ನಿಮಿಷ, ಟೈಮ್ ಮ್ಯಾನೇಜ್ ಮಾಡೋದು ಕಷ್ಟ ಆಗಲಿಲ್ವಾ? ಇಲ್ಲ, ಕ್ವೆಶನ್ ಪೇಪರ್ ಈಸಿ ಇತ್ತಲ್ಲ, ಸೊ ಅದಕ್ಕಾಗಿ ಟೈಮ್ ಇನ್ ಕರೆಕ್ಟಾಗಿ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದರೆ ಈ ಸತಿ ಕ್ವೆಶನ್ ಪೇಪರ್ ತುಂಬಾ ಈಸಿ? ಹಾಂ, ಈಸಿ ಇದೆ, ಈಸಿ ಕ್ವೆಶನ್ ಪೇಪರ್ ಈಸಿ ಆಗಿದೆ. ಆಲ್ ದ ವೆರಿ ಬೆಸ್ಟ್ ಮೇಡಮ್, ಥ್ಯಾಂಕ್ ಯು. ಎಸ್, ಈಗ PC ಪರೀಕ್ಷೆಯನ್ನ ಬರೆದಂತಹ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ. ಹೇಗಿತ್ತು ಪರೀಕ್ಷೆ ಮತ್ತು ಯಾವ ತೆರನಾಗಿ ಬರೆದ್ರು ಕೇಳ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ನಿಮ್ಮ ಹೆಸರು? ಚೇತನ್ ಸುರ್ಕೋಡ್. ಚೇತನ್ ಅವರು ಯಾವೂರಿಂದ ಬಂದಿದ್ದೀರಾ? ಧಾರವಾಡ. ಧಾರವಾಡದವರೇನಾ? ಇದು ಫಸ್ಟ್ ಅಟೆಂಪ್ಟ್ ಆಗಿದೆ? ಫಸ್ಟ್ ಅಟೆಂಪ್ಟ್. ಹೇಗಿತ್ತು ಸರ್ ಪರೀಕ್ಷೆ? ಚೆನ್ನಾಗಿತ್ತು. ಈಗ ಫಸ್ಟ್ ಅಂದರೆ ಈಗ ಮ್ಯಾಥಮೆಟಿಕ್ಸ್ ಭಾಳ ಸ್ವಲ್ಪ ಇದನ್ನು ಕೇಳಿದ್ರೆ ನಾ ಫಸ್ಟ್ ಅಟೆಂಪ್ಟ್ ಆದ್ದರಿಂದ ಸ್ವಲ್ಪ. ಸೊ ಫಸ್ಟ್ ಅಟೆಂಪ್ಟ್ಸು ಮ್ಯಾಥಮೆಟಿಕ್ಸ್ ಜಾಸ್ತಿ ಕ್ವೆಶನ್ಸ ಕೇಳಿದ್ರು, ಗಣಿತದ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಿದ್ರು ಅಂತ ಹೇಳ್ತಾ ಇದ್ರ. ಹೇಗೆ ಅನಿಸ್ತು ನಿಮಗೆ, ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ಏನಾದರೂ ಪ್ರಶ್ನೆನ ಕೇಳಿದ್ರ, ಮೆಂಟಲ್ ಎಬಿಲಿಟಿ ಎಲ್ಲ ಒಂದು ಸಬ್ಜೆಕ್ಟ್ನ ಕವರ್ ಮಾಡಿದ್ರ? ಹಾಂ, ಕಿ ಮಾಡಿದ್ರು ಎಲ್ಲ ಸಬ್ಜೆಕ್ಟ್ ಕವರ್ ಮಾಡಿದ್ರ. ಓಕೆ, ಹೇಗೆ ಮುಂದಿರೋ ಅಂದರೆ ಮುಂದೆ ಈಗ PSI ಇದೆ ನವೆಂಬರ್ದಲ್ಲಿ, ಆ ಒಂದು ವಿದ್ಯಾರ್ಥಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಎಲ್ಲರೂ ಓದಿದರೆ ಎಲ್ಲರೂ ಮಾಡೋಕ್ಕೆ ಸಾಧ್ಯ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಓದಿದರೆ ಚೆನ್ನಾಗಿ ಎಕ್ಸಾಮ್ನ ಮಾಡಬಹುದು, ಭಯ ಬಿಡಿ, ಎಕ್ಸಾಮ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ, PC ಪರೀಕ್ಷೆಯನ್ನ ಬರೆದು ಉತ್ಸುಕದಲ್ಲಿ ಮಾತುಗಳನ್ನ ಆಡಲಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಹಾಗಿದ್ರೆ ಅವ್ರನ್ನೂ ಮಾತಾಡ್ಸ್ಕೊಂಡು ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಏನು ಸರ್ ನಿಮ್ಮ ಹೆಸರು? ಮೇಡಮ್ ನನ್ನ ಹೆಸರು ನಾಗರಾಜ್ ಅಂತ. ಓಕೆ ನಾಗರಾಜ್ ಅವರು, ಎಲ್ಲಿಂದ ಬಂದಿದ್ದೀರಾ? ಮೇಡಮ್ ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ಹುಬ್ಬಳ್ಳಿಯಿಂದ ಬಂದಿದ್ದೀರಾ? ಇದು ನಂದ ಸೆಕೆಂಡ್ ಅಟೆಂಪ್ಟ್ ಆಗಿದೆ. ಓಕೆ, ಸೆಕೆಂಡ್ ಅಟೆಂಪ್ಟ್. ಸೊ ಇದರಲ್ಲಿ ಇದು ನೋಡಿದರೆ ಒಂದು ಸ್ವಲ್ಪ ಬೆಟರ್ ಇದೆ, ಲಾಸ್ಟ್ ಟೈಮ್ಕಿಂತ ಇದು ಒಂದು ಸ್ವಲ್ಪ ಬೆಟರ್ ಇದೆ. ಇನ್ನೊಂದು ಏನಂತಂದರೆ ಮೆಂಟಲ್ ಎಬಿಲಿಟಿಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕೇಳಿದ್ದಾರೆ ಇದರೊಳಗಡೆ. ಸೊ ನೆಕ್ಸ್ಟ್ ಎಕ್ಸಾಮ್ಗೆ ಯಾರು ಪ್ರಿಪರೇಷನ್ ಆಗೋರು ಮೆಂಟಲ್ ಎಬಿಲಿಟಿ ಒಂದು ಸ್ವಲ್ಪ ಹೆಚ್ಚಾಗಿ ಗಮನ ಕೊಡಿ ಅಂತ ಹೇಳ್ತೇನೆ ನಾನು. ಓಕೆ, ಮೆಂಟಲ್ ಎಬಿಲಿಟಿ ಬಗ್ಗೆ ತುಂಬಾ ಪ್ರಶ್ನೆಯನ್ನ ಕೇಳಿದ್ರು ಅಂತ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ, ಅವ್ರೇನು ಹೇಳ್ತಾರೆ ಎಕ್ಸಾಮ್ನ ಹೇಗೆ ಬರೆದ್ರು ಅಂತ ಕೇಳೋಣ. ನಮಸ್ಕಾರ ಮೇಡಮ್, ಬನ್ನಿ. ಏನಮ್ಮ ನಿಮ್ಮ ಹೆಸರು? ನೇತ್ರಾವತಿ. ನೇತ್ರಾವತಿ ಅವರು ಎಲ್ಲಿಂದ ಬಂದಿದ್ದೀರಾ? ಹುಬ್ಳಿ. ಹುಬ್ಳಿ ಅವರೇನಾ? ಇದು ನಿಮ್ದು ಫಸ್ಟ್ ಅಟೆಂಪ್ಟ್ ಅಥವಾ ಸೆಕೆಂಡ್ ಅಟೆಂಪ್ಟ್? ಸೆಕೆಂಡ್. ಸೆಕೆಂಡ್ ಅಟೆಂಪ್ಟ್. ಹೇಗಾಯ್ತು ಮೇಡಮ್, ಹೇಗ್ ಬರ್ದ್ರಿ ಎಕ್ಸಾಮ್ನ? ಬೆಸ್ಟ್ ಅನ್ಸು. ಲಾಸ್ಟ್ ಇಯರ್ಕ್ಕಿಂತ ಈ ವರ್ಷ ಕ್ವಶನ್ ಪೇಪರ್ ಈಸಿ ಇತ್ತು, ಬಟ್ ಚಲೋ ಐತಿ ಕ್ವಶನ್ ಪೇಪರ್, ಏನು ಟಫ್ ಅನ್ನಂಗಿಲ್ಲ. ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಭಾಳ ಇತ್ತು ಕ್ವಶನ್ಸ್, ಬಟ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರು ಆಟೋಮೆಟಿಕ್ ಪಿಕ್ ಆಗ್ತೇವೆ ಅಂತ. ಓಕೆ, ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಇರಬೇಕಂತ ಹೇಳ್ತಾ ಇದ್ರೆ, ಅದೇ ರೀತಿ ಮತ್ತೊರ್ವ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನು ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮ್ಮ ಬಿಜಾಪುರ ರೀ. ಓಕೆ, ಬಿಜಾಪುರಿಂದ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಸರ್ ನಿಮ್ಮ ಹೆಸರು? ಅಮೃತ್. ಅಮೃತ್ ಅವರು, ಹೇಗಿತ್ತು ಪರೀಕ್ಷೆ? 90 ನಿಮಿಷದಲ್ಲಿ 100 ಕ್ವೆಶನ್ಗಳನ್ನ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ? ಒಂದು ಮಟ್ಟಿಗೆ ಅಷ್ಟು ಇದು ಟಫ್ ಇತ್ತು, ಈಸಿನೂ ಇತ್ತು, ಡಿಫಿಕಲ್ಟ್ ಇತ್ತು, ಎಲ್ಲ ಸಬ್ಜೆಕ್ಟ್ನ ಕವರ್ ಮಾಡಿದ್ದ. ಓಕೆ, ಅದೇ ರೀತಿ ಮತ್ತೊರ್ವ ವಿದ್ಯಾರ್ಥಿ. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ನಮಸ್ತೆ ಮೇಡಮ್, ಸಾಗರ್ ಅಂತ. ಓಕೆ ಸಾಗರ್ ಅವರು, ಹೇಗಾಯ್ತು ಪರೀಕ್ಷೆ, ಹೇಗಿತ್ತು, 90 ನಿಮಿಷದಲ್ಲಿ 100 ಪ್ರಶ್ನೆಗಳನ್ನ ಹೇಗೆ ಕವರ್ ಮಾಡಿದ್ರಿ? ಅದರಲ್ಲಿ ಬರದೆ ಮೇಡಮ್, ನನಗೆ ಎಷ್ಟು ಬರುತ್ತೆ ಅಷ್ಟು ಬರದೆ, ಯಾವ್ದು ಬರಲ್ಲ ಅದು ಬಿಟ್ಟೆ, ಆದರೆ ತಪ್ಪಾಗಿ ಬರಲಿಲ್ಲ, ಎಷ್ಟು ಬರುತ್ತೆ ಅಷ್ಟು ಬರದೆ. ಆದರೆ ಫಸ್ಟ್ ಟೈಮ್ ಅಲ್ವಾ, ಸೊ ಸ್ವಲ್ಪ ನರ್ವಸ್ ಆಗಿದೆ, ಎಕ್ಸೈಟ್ಮೆಂಟ್ ಇತ್ತು, ಸ್ವಲ್ಪ ನರ್ವಸ್ ಇತ್ತು, ಬಟ್ ಚೆನ್ನಾಗಾಯ್ತು ಅಷ್ಟೇ. ಓಕೆ, ಮುಂಬರುವ ಒಂದು ನವೆಂಬರ್ದಲ್ಲಿ ಎಕ್ಸಾಮ್ ಇದೆ, ಆ ಒಂದು ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ?
ಎಷ್ಟು ಓದಿದ್ರು ಕಮ್ಮಿನೇ ಮೇಡಮ್. ಫಸ್ಟ್ ಆಫ್ ಆಲ್ ಯಾವುದೇ ಎಕ್ಸಾಮ್ ಇರಲಿ, ಅದೇ ಎಕ್ಸಾಮ್ ಇರಲಿ, ಇದೇ ಎಕ್ಸಾಮ್ ಇರಲಿ, ಎಷ್ಟು ಓದಿದ್ರು ಕಮ್ಮಿ. ನಮಗೆ ಒಂದು ನೂರಕ್ಕೆ ನೂರು ಓದಿದ್ರು ಅದ್ರ ಅಷ್ಟು ಅದ್ರ ಹೆಚ್ಚಿನ ಪಟ್ಟು ಓದಬೇಕಂತ ನಾನು ಅಷ್ಟೇ ಹೇಳಿದೆ. ಓಕೆ, ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾರೆ. ಅದೇ ರೀತಿ ಮತ್ತೋರ್ವ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ, ಬನ್ನಿ ಹಾಗಿದ್ರೆ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಏನು ಸರ್ ನಿಮ್ಮ ಹೆಸರು? ಶಂಕರ್ ಗೌಡರಿ. ಶಂಕರ್ ಗೌಡವ್ರಿ, ಎಲ್ಲಿಂದ ಬಂದಿದ್ರ? ಮುಗದ್ರಿ. ಇಲ್ಲೇ ಬಂದಿದ್ರ? ಎಸ್. ಹೇಗಿತ್ತು ಪರೀಕ್ಷೆ? ಇತ್ರಿ ಅಂದ್ರೆ ನಾರ್ಮಲ್ ಇತ್ರಿ. ಓಕೆ, ನಾವು ಕ್ಲಾಸಿಕ್ ಸಂಸ್ಥೆಯಲ್ಲಿ ಮಾದರಿ ಪರೀಕ್ಷೆಗಳನ್ನ ತೆಗೆದುಕೊಂಡಿದ್ವಿ, ಟೆಸ್ಟ್ ಅನ್ನ ತೆಗೆದುಕೊಂಡಿದ್ವಿ. ತುಂಬಾ ಜನರು 1700 ವಿದ್ಯಾರ್ಥಿನಿ ಪಾಲ್ಗೊಂಡಿದ್ರು. ಸೊ ನಿಮ್ಗೆ ಹೇಗೆ ಅನಿಸ್ತು, ಆ ರೀತಿ ಕಾರ್ಯಕ್ರಮಗಳನ್ನ ನಡೆಸೋದ್ರಿಂದ ನಿಮ್ಗೆ ಯೂಸ್ಫುಲ್ ಇದೆಯಾ? ಯೂಸ್ಫುಲ್ ಐತ್ರಿ. ಯೂಸ್ಫುಲ್ ಇದೆ. ಸೊ 90 ನಿಮಿಷದಲ್ಲಿ 100 ಪ್ರಶ್ನೆಗಳನ್ನ ಹೇಗೆ ಕವರ್ ಮಾಡಿದ್ರಿ? ಎಲ್ಲ ಸಬ್ಜೆಕ್ಟ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ರ? ಎಲ್ಲ ಸಬ್ಜೆಕ್ಟ್ ಇತ್ರಿ. ಇದು ನಿಮ್ದು ಎಷ್ಟನೇ ಅಟೆಂಪ್ಟ್? ಸೆಕೆಂಡ್. ಹೇಗಿತ್ತು ಕ್ವಶನ್ ಪೇಪರ್? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಮುಂಬರುವ ಎಕ್ಸಾಮ್ ನ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿದೆ, ಸ್ವಲ್ಪ ಕಷ್ಟಪಟ್ರೆ ಆಗ್ಬೋದು. ಪಿಸಿ ಲಿಖಿತ ಪರೀಕ್ಷೆಯನ್ನ ಬರೆದು ಡಿಸ್ಕಷನ್ ಮೂಡಲ್ಲಿ ಇರತಕ್ಕಂತ ಹುಡುಗರು ನಮ್ಮ ಜೊತೆಗಿದ್ದಾರೆ. ಎಕ್ಸಾಮ್ ಹೇಗಿತ್ತು, ಹೇಗಾಯ್ತು ಅನ್ನೋದನ್ನ ಕೇಳೋಣ. ಬನ್ನಿ ಹಾಗಿದ್ರೆ ನಮ್ಮ ಡಿಸ್ಕಷನ್ ಮೂಡಲ್ಲಿ ಇರತಕ್ಕಂತ ಹುಡುಗರ ಪ್ರಕಾರ ಎಕ್ಸಾಮ್ ಹೇಗಿತ್ತು, ಇನ್ನು ಏನ್ ಮಾಡಬಹುದಿತ್ತು ಎಕ್ಸಾಮ್ಗೆ ಹೊಸದು ಅನ್ನೋದನ್ನ ಕೇಳೋಣ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಸರ್? ಶಿವಾನಂದ್. ಶಿವಾನಂದ್ ಸರ್, ಎಕ್ಸಾಮ್ ಹೇಗಿತ್ತು? ಚೆನ್ನಾಗಿತ್ತು ಮೇಡಮ್, ಆದ್ರೆ ಜಾಸ್ತಿ ಪೋರ್ಸ್ ಹಾಕ್ಬೇಕು, ಚೆನ್ನಾಗಿ ಓದ್ಬೇಕು, ಹಾಗೆ ಸುಮ್ಮನೆ ಬಂದ್ರೆ ಆಗೋಲ್ಲ, ಏನಾಗಲ್ಲ. ಚೆನ್ನಾಗಿ ಓದಬೇಕು ಅಂದ್ರೇನೆ ಏನಾದರೂ ಹೊಸದು ಆಗೋಕೆ ಸಾಧ್ಯ ಅಂತಿದ್ದಾರೆ. ಇನ್ನೊಬ್ಬ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಗಣೇಶ್ ಮೇಡಮ್. ಗಣೇಶ್ ಸರ್, ಎಕ್ಸಾಮ್ ಹೇಗಿತ್ತು? ಚೆನ್ನಾಗಾಯ್ತು ಮೇಡಮ್. ನಿಮ್ಮ ಮಾದರಿ ಕ್ವಶನ್ ನಡೆಸ್ತಿದ್ರಲ್ಲ, ಅದರಿಂದ ಮೇಬಿ ಒಂದು 70+ ಆಗ್ಬೋದು ಮೇಡಮ್. ಅದರಿಂದ ಬಂದಿದೆ ನಿಮ್ಮ ಮಾದರಿ ಪ್ರಶ್ನೆಗಳಿಂದ. ನಿಮ್ಮ ಕ್ಲಾಸಿಕ್ ಚಾನಲ್ಗೆ ತುಂಬ ಹೃದಯ ಧನ್ಯವಾದ ಹೇಳ್ತೇನೆ ಮೇಡಮ್. ಯಾಕೆಂದರೆ ನಿಮ್ಮ ಪ್ರತಿಯೊಂದು ಟೆಸ್ಟ್ ನಾನು ಅಟೆಂಪ್ಟ್ ಆಗಿದ್ದೇನೆ ಮೇಡಮ್. ಆಲ್ಮೋಸ್ಟ್ ಒಂದು 70+ ಆದರೂ ಬಂದಿದೆ ಮೇಡಮ್. ಓಕೆ, ನಿಜವಾಗ್ಲೂ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಎ ಲಾಟ್. ಮತ್ತು ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾರೆ ನಮ್ಮ ಜೊತೆಗೆ, ಕೇಳೋಣ ಅವ್ರನ್ನ. ಸರ್, ಯಾವ ಸಬ್ಜೆಕ್ಟ್ಗೆ ಕುರಿತಾಗಿ ಜಾಸ್ತಿ ಪ್ರಶ್ನೆಗಳಿದ್ವು? ಯಾವ ಸಬ್ಜೆಕ್ಟ್ ಮೇಲೆ? ಜನರಲ್ ನಾಲೆಜ್, ಹಿಸ್ಟ್ರಿ ಅಷ್ಟೇ. ಸೈನ್ಸ್ ಮೇಲೆ ಬೇಸ್ಡ್ ಇದ್ದು, ಒಂದು ಮ್ಯಾಥಮೆಟಿಕ್ಸ್ ಮೇಲೆ ಅಷ್ಟೇ. ಎಕ್ಸಾಮ್ ಅನ್ನ ಬರೆದಿದ್ದೀರಿ, ಈಗ ಏನು ಅನಿಸ್ತಾ ಇದೆ ನಿಮಗೆ? ಈಗ ಸ್ವಲ್ಪ ರಿಲೀಫ್ ಫೀಲ್ ಮಾಡ್ತಿದ್ದೀವಿ, ಯಾಕಂದರೆ ಅಲ್ಲಿ ಒಳಗೆ ಕುಂತಾಗ ಫುಲ್ ಟೆನ್ಷನ್ ಒಳಗಿರ್ತಿದ್ವಿ. ಸೊ ಹೊರಗೆ ಬಂದ್ಕೊಳ್ಳೆ ಫ್ರೀ ಇಯರ್ ತೊಗೊಂಡಿವೆಲ್ಲ, ಸ್ವಲ್ಪ ಟೆನ್ಷನ್ ರಿಲೀಫ್ ಆಗಿದ್ದೇವೆ. ಆಲ್ ದ ವೆರಿ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು. ಎಸ್ ಎಸ್, ಪಿಸಿ ಪರೀಕ್ಷೆಯನ್ನ ಬರೆದು ಸ್ವಲ್ಪ ರಿಲೀಫ್, ಯಾಕೆ ನಾನು ತುಂಬಾ ಚೆನ್ನಾಗಿ ಬರ್ತೀನಿ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ವಿದ್ಯಾರ್ಥಿಗಳು ನನ್ನ ಜೊತೆಗಿದ್ದಾರೆ. ಹಾಗಿದ್ರೆ ಅವ್ರನ್ನು ಮಾತಾಡ್ಸ್ಕೊಂಡ್ ಬರೋಣ. ನಮಸ್ಕಾರ ಸರ್. ಏನು ಹೆಸರು? ಮುರುಳಿಧರ ಹೊಸಳ್ಳಿ. ಮುರುಳಿಧರ್. ನಿಮ್ಮ ಪರಶುರಾಮ್ ಅಂತ. ಪರಶುರಾಮ್ ಅವರೇ, ನೀವು ಎಲ್ಲಿಂದ ಬಂದಿದ್ರ, ಹೇಗ್ ಬರ್ದಿದ್ರ ಎಕ್ಸಾಮ್, ಹೇಗಾಯ್ತು? ಎಕ್ಸಾಮ್ ಚೆನ್ನಾಗಿದೆ, ನಮ್ ಪ್ರಾಪರ್ ಧಾರವಾಡ. ನೀವು ಕ್ಲಾಸಿಕ್ ಸಂಸ್ಥೆಯಲ್ಲಿ ಕಾರ್ಯಕ್ರಮಗಳನ್ನ ನೋಡ್ತಾ ಇರ್ತೇವೆ ಅಂತೆಲ್ಲ ಆವಾಗಲೇ ಹೇಳಿದ್ರಿ, ಅದ್ರ ಬಗ್ಗೆ ಏನು ಹೇಳಿ, ನಮ್ಮ ಸಂಸ್ಥೆ ಬಗ್ಗೆ ಏನು ಹೇಳಿ? ಸರ್, ಕರೆಂಟ್ ಅಫೇರ್ಸ್ ನೋಡ್ತಿರ್ತೇನೆ ಆವಾಗವಾಗೆ. ಇವತ್ತಿನ ಕ್ವಶನ್ ಪೇಪರಲ್ಲಿ ಆಲ್ಮೋಸ್ಟ್ ಒಂದಿಷ್ಟು ಕ್ವಶನ್ ಪೇಪರ್ ಇದು ಕ್ವಶನ್ಸ್ ಆ್ಯಡ್ ಆಗಿದೆ ನಿಮ್ಮಲ್ಲಿ ನೋಡಿದ್ದೇನೆ. ಇನ್ನೂ ನಾವು ಡೆಪ್ತ್ ಆಗಿ ಓದಬೇಕನ್ನೋದು ಈ ಕ್ವಶನ್ ಪೇಪರಿಂದ ತಿಳಿದೈತೆ ಅಷ್ಟೇ. ಓಕೆ, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ, ಎಲ್ಲ ಪ್ರಶ್ನೆಗಳನ್ನ ಕವರ್ ಮಾಡಿದ್ರ ಸರ್? ಹಾಂ, ಎಸ್ ಎಸ್ ಮ್ಯಾಮ್. ಹಾಂ, ಎಲ್ಲ ಕವರ್. ಓಕೆ, ಈಗ ನವೆಂಬರ್ದಲ್ಲಿ ಮತ್ತೆ PSI ಎಕ್ಸಾಮ್ ನಡೀತಾ ಇದೆ, ನೀವು ಸ್ವಲ್ಪ ರಿಲೀಫ್ ಆಗಿದ್ರು ಕೂಡ ಮತ್ತೆ ಎಕ್ಸಾಮ್ನ ಬರಬೇಕು. ಸೊ ವಿದ್ಯಾರ್ಥಿಗಳಿಗೆ ಈಗ ನವೆಂಬರ್ ಎಕ್ಸಾಮ್ನ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಚೆನ್ನಾಗಿ ಓದಿ, ಸ್ವಲ್ಪ ಡೆಪ್ತ್ ಆಗಿ ಓದಿ, ಚೆನ್ನಾಗಿ ಓದಿ, ಆಲ್ ದ ಬೆಸ್ಟ್. ಓಕೆ, ಚೆನ್ನಾಗಿ ಓದಿ, ಆಲ್ ದ ಬೆಸ್ಟ್ ನಿಮಗೆ, ಚೆನ್ನಾಗಿ ಎಕ್ಸಾಮ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಸ್ ಸ್ನೇಹಿತರೆ, ನೋಡಿದ್ರಲ್ವಾ, PC ಪರೀಕ್ಷೆಯನ್ನ ಬರೆದಂತಹ ಲಿಖಿತ ಪರೀಕ್ಷೆಯನ್ನ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಅಭಿಪ್ರಾಯ ಹೇಗಿತ್ತು ಅಂತ. ತುಂಬಾನೇ ಚಿಲ್ ಮೂಡಲ್ಲಿದ್ದಾರೆ, ಮತ್ತು ಎಕ್ಸಾಮ್ ಅಷ್ಟೇನು ಡಿಫಿಕಲ್ಟ್ ಆಗಿರಲಿಲ್ಲ, ಈಸಿ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮತ್ತು ಮುಂಬರುವ ಒಂದು PSI ಎಕ್ಸಾಮ್ಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಅನ್ನ ಹೇಳಿದ್ರು. ಮತ್ತು ನಾವು ನಡೆಸ್ತಕ್ಕಂಥ ಪ್ರತಿ ಭಾನುವಾರ ಮಾದರಿ ಟೆಸ್ಟ್ 70% ಕ್ವಶನ್ಸ್ ಕವರ್ ಆಗಿದ್ವು ಅಂತ ಕೂಡ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಲಾಸ್ಟ್ ಟೈಮ್ PSI ಎಕ್ಸಾಮ್ ಏನಿತ್ತು, ಎಲ್ಲ ವಿದ್ಯಾರ್ಥಿಗಳನ್ನ ವಿಚಲಿತ ಮಾಡಿತ್ತು. ಆದರೆ ಈ ಒಂದು PSI ಎಕ್ಸಾಮ್ ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಅನ್ನ ತಂದುಕೊಟ್ಟಿದೆ. ಎಲ್ಲ ವಿದ್ಯಾರ್ಥಿಗಳು ಜೋಶಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ. ಮತ್ತು ಮುಂದೆ ನಡೆಯುವಂತಹ ಎಲ್ಲ ಪರೀಕ್ಷೆಗಳಿಗೆ ನಮ್ಮ ಸಿದ್ಧತೆ, ನಮ್ಮ ಪ್ರಯತ್ನಗಳು ನಿರಂತರವಾಗಿರುತ್ತೆ. ತಪ್ಪದೇ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಮ್ಮೆಲ್ಲ ವಿಡಿಯೋಗಳನ್ನು ಶೇರ್ ಮಾಡೋದು ಮರಿಬೇಡಿ. ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್.